ಎಸ್ಎಸ್ಎಲ್ಸಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕೆಎಂಎಫ್ ಅಧ್ಯಕ್ಷರವರ ಕ್ಷೇತ್ರವಾದ ಅರಬಾವಿ ಪಟ್ಟಣದಲ್ಲಿ ಇಂದು ನೂತನ ಸರ್ಕಾರಿ ಉಪಕರಣ ಕಾರ್ಯಾಗಾರ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾದ ಅಶ್ವಥ್ ನಾರಾಯಣ್ ರವರು ಉದ್ಘಾಟನೆ ಮಾಡಿ ಉಪಕರಣ ಕಾರ್ಯಾಗಾರ ಕೇಂದ್ರವನ್ನು ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅರಬಾವಿ ಕ್ಷೇತ್ರದ ಬಿಜೆಪಿ ಶಾಸಕರು ಹಾಗೂ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಜಿಲ್ಲಾಧ್ಯಕ್ಷರು ಹಾಗೂ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಈ ವೇಳೆ ಮಾಧ್ಯಮಗಾರರಿಗೆ ಪ್ರತಿಕ್ರಿಯೆ ನೀಡಿದ ಉಪಮುಖ್ಯಮಂತ್ರಿಗಳು ಈಗಾಗಲೇ ಹಲವು ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಸರ್ಕಾರ ಮಾಡುತ್ತಿದೆ, ಸ್ವಯಂ ಉದ್ಯೋಗಕ್ಕೂ ಉತ್ತೇಜನ ನೀಡಲಾಗುತ್ತಿದ್ದು ಈಗಾಗಲೇ ಕೊರೋನಾದಿಂದ ಜನತೆ ಸಂಕಷ್ಟಕ್ಕೆ ಈಡು ಆಗಬಾರದು ಅಂತ ಸರ್ಕಾರ ಹಲವು ರೀತಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೈಗೊಂಡಿದೆ. ಅತಿವೃಷ್ಟಿಯಿಂದಾನೂ ಜನತೆ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ, ಎಲ್ಲವನ್ನ ರಾಜ್ಯ ಸರ್ಕಾರ ಗಮನಿಸಿ ಸಮರ್ಥವಾಗಿ ನಿರ್ವಹಣೆ ಮಾಡುತ್ತಿದೆ ಎಂದು ಹೇಳಿದರು. ನೀರಾವರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಶಿಕ್ಷಣವೇ ಶಕ್ತಿ ಮತ್ತು ಭವಿಷ್ಯ ಆಗಿರೋ ಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಕಾಲೇಜು ಪದವಿ ಕಾಲೇಜನ್ನು ವೀಕ್ಷಣೆಯನ್ನು ಸಹ ಮಾಡುತ್ತೆ. ಸರ್, ಗೋಗಾಂಧರ ಪದವಿ ಕಾಲೇಜ್ಗೆ ಸರ್ ಶಾಶ್ವತಿಗೆ ನೆಲೆ ಇವಾಗ ಸರ್, ಯಾಕಂದರೆ ಇಲ್ಲಿ 62 ಟೀಚರ್ ಇರುವಾಗ ಅವರಿಗೆ ಕೊಡಲಿಕ್ಕೆ ಕುರ್ಚೆ ಇಲ್ಲ ಸರ್, ಅದನ್ನೇ ಒಂದು ಬೇರೆ ಖಾಸಗಿ ಅಷ್ಟು ಒಂದು 50-60 ಕಾಲೇಜಿಗೆ ಸ್ವಂತ ಕಟ್ಟಡ ಇಲ್ಲ. ಆ ಕಟ್ಟಡ ಇಲ್ಲದ ಕಾರಣ ಮತ್ತು ನೆಲೆ ಇಲ್ಲ, ಜಮೀನಿಲ್ಲ, ಒಪ್ಕೊಳ್ತೀನಿ, ಅದನ್ನು ಸರಿ ಮಾಡಲಿಕ್ಕೇ ನಾವು ಬಂದಿರುವಂಥದ್ದು. ಸರಿ ಮಾಡೋಣ, ಕಾಲೇಜ್ ಸ್ವಂತ ಕಟ್ಟಡ, ಸ್ವಂತ ಜಾಗ ಎಲ್ಲ ಒದಗಿಸಿ 1,500 ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ನಿಜಕ್ಕೂ ಉತ್ತಮವಾದಂಥ ಭವಿಷ್ಯ ಕೊಡಬೇಕು, ಶಿಕ್ಷಣ ಉತ್ತಮವಾಗಿ ವ್ಯವಸ್ಥೆನ ಕೊಡುವಂಥ ನಮ್ಮ ಜವಾಬ್ದಾರಿ ಇದೆ. ಈ ಜವಾಬ್ದಾರಿನ ನಿರ್ವಹಿಸ್ತೀವಿ, ಮಾಡ್ತೀವಿ ಅಂತ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದಲ್ಲಿ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಪ್ರಯತ್ನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.